ಒಂದು ಕಡೆ ಹಗ್ಗ ಜಗ್ಗಾಟದ ಪೈಪೋಟಿ, ಇನ್ನೊಂದೆಡೆ ವಾಲಿಬಾಲ್ ರನ್ನಿಂಗ್ ರೇಸಿನ ಜಿದ್ದಾಜಿದ್ದಿ. ಹೀಗೆ ಯುವಕ ಯುವತಿಯರ ಕಲರವಕ್ಕೆ ಸಾಕ್ಷಿಯಾಯಿತು ಉತ್ತರ ಕನ್ನಡದ ಕಾರವಾರದ ದೇವಳ ಮಕ್ಕಿಯ ಕೆಸರುಗದ್ದೆ. ಹಳ್ಳಿ ಸೊಗಡಿನ ಕ್ರೀಡಾಕೂಟದ ಗಮ್ಮತ್ತಿಗೆ ಜನರಂತೂ ಮಸ್ತ್ ಮಸ್ತ್ ಆಗಿ ಖುಷಿಪಟ್ರು. ಎಸ್, ದೇವಳ ಮಕ್ಕಿಯಲ್ಲಿ ಎರಡನೇ ವರ್ಷವು ಭಾರಿ ಅದ್ಧೂರಿಯಾಗಿ ಕೆಸರುಗದ್ದೆ ಕ್ರೀಡಾಕೂಟ ನಡೆಯಿತು. ಯುವಕ ಯುವತಿಯರು ಅಷ್ಟೇ ಅಲ್ಲದೆ ಹಿರಿಯರು ಮಹಿಳೆಯರು ಕೂಡ ಭಾಗವಹಿಸಿ ಸಂಭ್ರಮಿಸಿದ್ರು. ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲಾ ವಯೋಮಾನದವರೆಗೂ ಮಸ್ತ್ ಎನಿಸುವಂತಹ ಕ್ರೀಡೆಗಳನ್ನ ಆಯೋಜಿಸಲಾಗಿತ್ತು. ಜೊತೆಗೆ ಗ್ರಾಮೀಣ ಸೊಗಡಿನ ಪರಿಕರಗಳನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಸ್ಪರ್ಧೆಯಲ್ಲಿ ಹಗ್ಗ ಜಗ್ಗಾಟ ವಾಲಿಬಾಲ್ ಪಂದ್ಯಾವಳಿಗಳು ಭಾರಿ ರೋಮಾಂಚನಗೊಳಿಸಿತ್ತು. ನೋಡುಗರನ್ನ ತುದಿಗಾಲಿನಲ್ಲಿ ನಿಲ್ಲುವಂತೆ ಮಾಡಿತ್ತು. ಜೊತೆಗೆ ಬಿಸಿ ಬಿಸಿಯಾದ ಊಟೋಪಚಾರವನ್ನ ಗದ್ದೆ ಬದಿ ಕೂತು ಸವಿಯೋ ಮೂಲಕ ಇನ್ನಷ್ಟು ಖುಷಿಪಟ್ರು. ಮಲ್ಲಾಪುರ ಪೊಲೀಸರು, ಅರಣ್ಯ ಸಿಬ್ಬಂದಿ, ಪ್ರಾಥಮಿಕ ಆರೋಗ್ಯ ಕೇಂದ್ರದ ಸಿಬ್ಬಂದಿ ಅಷ್ಟೇ ಅಲ್ಲದೆ 60 ವರ್ಷ ಮೇಲ್ಪಟ್ಟ ಹಿರಿಯರು ಈ ಕ್ರೀಡೆಯಲ್ಲಿ ಭಾಗವಹಿಸುವ ಮೂಲಕ ತಮ್ಮ ಕ್ರೀಡಾಭಿಮಾನ ಮೆರೆದ್ರು. ಪುರುಷರ ಹಗ್ಗ ಜಗ್ಗಾಟದ ಸ್ಪರ್ಧೆಯಲ್ಲಿ ದೇವಳಮಕ್ಕಿ ತಂಡ, ವಾಲಿಬಾಲ್ ಕ್ರೀಡೆಯಲ್ಲಿ ನಿವಳಿ ಗ್ರಾಮ, ಮಹಿಳೆಯರ ಹಗ್ಗ ಜಗ್ಗಾಟ ಸ್ಪರ್ಧೆಯಲ್ಲಿ ದೇವತಿ ದೇವಿ ಬಣಗೆ ತಂಡವು ಚಾಂಪಿಯನ್ ಪಟ್ಟಕ್ಕೇರ್ತು. ನಾವು ಆಯೋಜಿಸಿದ ಈ ಕೆಸರುಗದ್ದೆ ಆಟ ಎರಡನೇ ವರ್ಷಕ್ಕೆ ನಾವು ಕೆಸರುಗದ್ದೆ ಆಟವನ್ನ ನಡೆಸ್ತಾ ಇದೀವಿ. ಈ ಆಟವನ್ನ ಮಲ್ಲಾಪುರ ಕ್ರಿಶ್ಚನವಾಡದಿಂದ ಸಿದ್ದರವರೆಗೆ ಈ ಆಟದ ಆಟಗಾರರಿಗೆ ನಾವು ಅವಕಾಶವನ್ನ ನೀಡಿದೀವಿ. ಈ ಆಟಕ್ಕೆ ನಮಗೆ ನಮ್ಮ ಗೆಳೆಯರು, ನಮ್ಮ ಊರಿನ ಹಿರಿಯರು ನಮಗೆ ತುಂಬಾ ಸಲಹೆ ಸಹಕಾರವನ್ನು ನೀಡಿದ್ದಾರೆ. ಹೀಗೆ ಎರಡನೇ ವರ್ಷದ ದೇವಳ ಮಕ್ಕಿ ಕೆಸರುಗದ್ದೆ ಕ್ರೀಡಾಕೂಟವು ಭಾರಿ ವಿಜೃಂಭಣೆ ಜೊತೆಗೆ ಕೃಷಿ ಸಂಸ್ಕೃತಿಯನ್ನ ಯುವ ಜನರಿಗೆ ಪರಿಚಯಿಸಿಕೊಡ್ತು.